ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಚಪಾತಿ, ದೋಸೆ, ತಿಳಿಸಾರನ್ನ, ಮೊಸರನ್ನ, ಅದೆಲ್ಲದಕ್ಕೂ ಆಗುವಂತಹ ಒಂದು ಸಿಂಪಲ್ ಆದಂತಹ ಸೂಪರ್ ಆದಂತಹ ಸೈಡ್ ಡಿಶ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಮಾಡೋಕೆ ಈಸಿ ಆಗಿರುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಚಪಾತಿ ಜೊತೆಗೆ ಸಿಂಪಲ್ ಆಗಿ ಒಂದು ಸೈಡ್ ಡಿಶ್ ಮಾಡೋಣ ಅಂತ ಯೋಚಿಸಿದೆ. ಫ್ರಿಡ್ಜ್ ತೆಗೆದು ನೋಡಿದಾಗ ಎಳೆಯದಾದಂತಹ ಒಂದು ಐದಾರು ನೂಲು ಕೋಲು, ಅಂದ್ರೆ ನವಿಲು ಕೋಸು, ಗಡ್ಡೆ ಕೋಸು ಮತ್ತೆ ಕ್ಯಾರೆಟ್ ಕಾಣಿಸ್ತು. ಸೊ ಈ ನವಿಲು ಕೋಸು ಮತ್ತೆ ಈ ಕ್ಯಾರೆಟ್ ಅನ್ನ ಉಪಯೋಗಿಸ್ಕೊಂಡು ಒಂದು ಅತ್ಯಂತ ರುಚಿಕರವಾದ, ತುಂಬಾ ಸುಲಭವಾದಂತಹ ಸೈಡ್ ಡಿಶ್ ಮಾಡೋಣ ಅಂತ ಹೊರಟಿದ್ದೀನಿ. ಎಲ್ಲ ನೆಂಚ್ಕೊಳ್ಳಿಕ್ಕೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಹಾಗಿದ್ರೆ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಈ ಗೆಡ್ಡೆ ಕೋಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತರಕಾರಿ. ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಇದೆ, ವಿಟಮಿನ್ ಸಿ ಇದೆ, ಹಾಗೆ ಫೈಬರ್ ಕಂಟೆಂಟ್ ಇದೆ. ಹಾಗಾಗಿ ಮಕ್ಕಳಿಗೆ ಹಸಿ ನೂಲ್ಕೋಲು, ಹಸಿ ಕ್ಯಾರೆಟ್ ಅನ್ನೇ ನಾವು ಹೆಚ್ಚಿ ಸಲಾಡ್ ತರ ಮಾಡ್ಕೊಡ್ಬಹುದು. ಆದ್ರೆ ನಾನಿವತ್ತು ಇದರಲ್ಲಿ ಒಂದು ಒಳ್ಳೆ ಸೈಡ್ ಡಿಶ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಈ ನವಿಲು ಕೋಸನ್ನ ಮತ್ತೆ ಕ್ಯಾರೆಟ್ ಅನ್ನ ನೀಟಾಗಿ ತೊಳೆದುಕೊಂಡು ಈ ರೀತಿಯಾಗಿ ಅದರಲ್ಲಿರುವಂತಹ ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದ ನಂತರ ಈ ನವಿಲು ಕೋಸನ್ನ ಮತ್ತೆ ಕ್ಯಾರೆಟ್ ಅನ್ನ ತುರಿದಿಟ್ಕೊಳ್ತೀನಿ. ಹೀಗೆ ನವಿಲ್ ಕೋಸನ್ನ ಸಿಪ್ಪೆ ತೆಗೆದಿದ್ದೀನಿ, ಅದೇ ರೀತಿ ಈಗ ಕ್ಯಾರೆಟ್ ಅನ್ನ ಕೂಡ ತೊಳೆದು ಸಿಪ್ಪೆ ತೆಗಿತೀನಿ. ಅದಾದ ನಂತರ ಇದನ್ನ ತುರಿದಿಟ್ಕೊಳ್ಳೋಣ. ಈ ರೀತಿ ಸ್ವಲ್ಪ ಉದ್ದುದ್ದ ಬರುವಂತೆ ನಾವು ತುರಿಸ್ಕೊಂಡ್ರೆ ಅವಾಗ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಣ್ಣ ತುರಿ ತುರಿಯೋದಕ್ಕಿಂತ ಸ್ವಲ್ಪ ಈ ರೀತಿ ಉದ್ದುದ್ದಾದಂತಹ ತುರಿಯನ್ನು ತುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಇಷ್ಟು ನೂಲ್ಕೋಲ್ ಮತ್ತೆ ಕ್ಯಾರೆಟ್ ನ ತುರಿಸ್ಕೊಳ್ತಾ ಇದ್ದೀನಿ. ಬರೀ ನೂಲ್ಕೋಲ್ನಲ್ಲಿ ಕೂಡ ನಾವು ಪಲ್ಯ ಮಾಡಬಹುದು, ಆದ್ರೆ ಒಂದ್ ಸ್ವಲ್ಪ ಕ್ಯಾರೆಟ್ ನ ಸೇರಿಸಿದ್ರೆ ಅದ್ರ ಜೊತೆಗೆ ಕಲರ್ಫುಲ್ ಆಗೂ ಇರುತ್ತೆ ಮತ್ತೆ ಟೇಸ್ಟಿ ಆಗೂ ಇರುತ್ತೆ ಮತ್ತೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಾಗಿ ಹೆಲ್ದಿ ಆಗಿರುತ್ತೆ. ನಾನೇನು ಈ ನೂಲ್ಕೋಲು ಮತ್ತೆ ಕ್ಯಾರೆಟ್ ನ ಸಪರೇಟ್ ಆಗಿ ತುರಿದ್ಕೊಳ್ತಾ ಇಲ್ಲ, ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ತುರಿದ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಉದ್ದುದ್ದಾಗಿ ತುರಿದಿಟ್ಕೊಂಡಿದ್ದೀನಿ ತುರಿನ. ಅದೇ ರೀತಿ ಈಗ ಅಷ್ಟು ನವಿಲು ಕೋಸು ಮತ್ತೆ ಕ್ಯಾರೆಟ್ ಅನ್ನ ತುರಿದ್ಕೊಳ್ಳೋಣ. ಇದೀಗ ಒಂದು 3 ಸ್ಪೂನ್ಗಳಷ್ಟು ಕುಕಿಂಗ್ ಆಯಿಲ್ ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ರಿಫೈನ್ಡ್ ಆಯಿಲ್ ನ ತಗೊಂಡಿದ್ದೀನಿ. ನೀವು ಯಾವ ಕುಕಿಂಗ್ ಆಯಿಲ್ ನ ಯೂಸ್ ಮಾಡ್ತೀರಾ ನೀವು ಅದನ್ನ ಹಾಕೊಳ್ಬಹುದು. ಈ ಆಯಿಲ್ ಸ್ವಲ್ಪ ಬಿಸಿಯಾಗ್ಲಿ. ಹಾಗೆ ನೀವು ನೋಡಬಹುದು, ನಾನು ಇಟ್ಕೊಂಡಿದ್ದಂತಹ ನವಿಲು ಕೋಸು ಮತ್ತೆ ಕ್ಯಾರೆಟ್ ಅನ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡೇ ಇಟ್ಕೊಂಡಿದ್ದೀನಿ, ನಾನೇನು ಸೆಪ್ರೇಟ್ ಆಗಿ ಇಟ್ಕೊಂಡಿಲ್ಲ. ಮತ್ತೆ ನಾವು ಈ ಪಲ್ಯಕ್ಕೆ ನೀರನ್ನ ಹಾಕ್ದಲೇ ಇರೋದ್ರಿಂದ ಈ ಒಗ್ಗರಣೆನಲ್ಲೇ ಈ ತರಕಾರಿ ಫ್ರೈ ಆಗ್ಬೇಕು. ಹಾಗಾಗಿ ಒಂದ್ ಸ್ವಲ್ಪ, ಅಂದ್ರೆ ಒಂದು 1/2 ಸ್ಪೂನಿನಷ್ಟು ಆಯಿಲ್ ಎಕ್ಸ್ಟ್ರಾ ಇದ್ರೆ ಒಳ್ಳೇದೇನೆ. ಇದೀಗ ಎಣ್ಣೆ ಕಾದಿದೆ, 1/2 ಸ್ಪೂನ್ನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟ್ಕುಡ್ತಾ ಇದೆ, ನಿಮಗೆ ಕೇಳಿಸ್ತಾ ಇರಬಹುದು. ಈ ಸಂದರ್ಭದಲ್ಲಿ 1/2 ಸ್ಪೂನು ಕಡಲೆಬೇಳೆ, 1/2 ಸ್ಪೂನು ಉದ್ದಿನ ಬೇಳೆ, ಹಾಗೆ ಒಂದು ಸಣ್ಣ ಚಿಟಿಕೆ ಅರಿಶಿನ ಪುಡಿ, ಮತ್ತೆ 5 ಹಸಿರು ಮೆಣಸಿನಕಾಯಿಯನ್ನ ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅದಕ್ಕೆ ತಕ್ಕಂತೆ ನೀವು ಮೆಣಸಿನಕಾಯಿಯನ್ನ ಸೇರಿಸ್ಕೊಳ್ಬಹುದು. ಹಸಿರು ಮೆಣಸಿನಕಾಯಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ, ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಬ್ರೌನ್ ಆಗಿದೆ. ಈಗ ಇದಕ್ಕೆ 1 ಎಸಳಿನಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ಲೈಟ್ ಆಗಿ ಕ್ರಿಸ್ಪ್ ಆಗಿದೆ. ಈಗ ನಾವ್ ಇಟ್ಕೊಂಡಿದ್ದಂತಹ ಕ್ಯಾರೆಟ್ ಮತ್ತೆ ಗೆಡ್ಡೆ ಕೋಸಿನ ತುರಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಇಷ್ಟು ತುರಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಸೊಪ್ಪಿನ ಪಲ್ಯದಂತೆ ಈ ಕ್ಯಾರೆಟ್ ಮತ್ತೆ ನವಿಲು ಕೋಸಿನ ತುರಿ ಕೂಡ ಹಾಕಿದಾಗ ಪಾತ್ರೆ ತುಂಬಾ ಕಾಣ್ತಾ ಇರುತ್ತೆ, ಆದ್ರೆ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಇದು ಕ್ವಾಂಟಿಟಿ ಕಡಿಮೆ ಆದ ಹಾಗೆ ಕಾಣುತ್ತೆ.
ನೀವು ನೋಡ್ತಾ ಇರ್ಬೋದು. ಆಗ್ಲೇ ನಾನು ಹಾಕಿದಾಗ ಪಾತ್ರೆ ತುಂಬ ಇತ್ತು. ನಾನು ಒಂದೆರಡು ಸರಿ ಈ ರೀತಿ ಫ್ರೈ ಮಾಡಿದ್ದೀನಿ, ಆಗ್ಲೇ ಕ್ವಾಂಟಿಟಿ ಕಡಿಮೆ ಆದ ಹಾಗೆ ಕಾಣ್ತಾ ಇದೆ. ನಾವು ನೀರಿನಲ್ಲಿ ಬೇಯಿಸಿ ತರಕಾರಿನ ಪಲ್ಯ ಮಾಡೋದಕ್ಕಿಂತ ಈ ರೀತಿ ಒಗ್ಗರಣೆನಲ್ಲಿ ಇದನ್ನ ಫ್ರೈ ಮಾಡಿ ಪಲ್ಯ ಮಾಡಿದ್ರೆ ಅದ್ರ ಟೇಸ್ಟ್ ಬೇರೆನೆ ಇರುತ್ತೆ. ನಮ್ಮನೆಯಲ್ಲಿ ಮಕ್ಕಳಿಗೆ ಈ ರೀತಿಯಾದಂತಹ ಪಲ್ಯ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಇದು ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್. ನೋಡಿ, ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 2-3 ನಿಮಿಷಗಳವರೆಗೆ ಸಿಮ್ ಫ್ಲೇಮ್ನಲ್ಲಿ ಈ ರೀತಿ ಇದನ್ನ ಒಂದು ಲಿಡ್ ನಿಂದ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಅಂದ್ರೆ ಆ ಸ್ಟೀಮ್ನಲ್ಲಿ ಅದು ಒಂದು 2-3 ನಿಮಿಷ ಸಾಫ್ಟನ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಇದೀಗ ಒಂದು 3 ನಿಮಿಷ ಕಳೆದಿದೆ, ಮತ್ತೆ ನಾವ್ ಈ ಲಿಡ್ ನ ಓಪನ್ ಮಾಡಿ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಸ್ಟೀಮು. ಎಲ್ಲ ಸಾಫ್ಟ್ ಆಗಿದೆ ತರಕಾರಿ. ಈ ಹಂತದಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಇಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಹಾಗೆ ಇದಕ್ಕೀಗ ಫ್ರೆಶ್ ಆಗಿ ತುರಿದುಕೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನ, ಅಂದ್ರೆ ಹಸಿ ತೆಂಗಿನಕಾಯಿ ತುರಿಯನ್ನ ಕೂಡ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಕಾಯಿ ತುರಿ ಸೇರಿಸೋ ಅವಶ್ಯಕತೆ ಇಲ್ಲ. ಇದೀಗ ಒಂದು 3-4 ಸ್ಪೂನ್ಗಳಷ್ಟು ತೆಂಗಿನಕಾಯಿ ತುರಿಯನ್ನ ಇದಕ್ಕೆ ಸೇರಿಸೋಣ. ಹಾಗೆ ಸ್ಟೌವ್ ಫ್ಲೇಮ್ ಅನ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಒಂದು 1/2 ನಿಂಬೆಹಣ್ಣಿನ ರಸವನ್ನ ಕೂಡ ಸೇರಿಸ್ಕೊಳ್ಳೋಣ. ಒಂದು 1/2 ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಆ ಹುಳಿ ಅಂಶಕ್ಕೆ ಪಲ್ಯದ ಟೇಸ್ಟ್ ಇನ್ನಷ್ಟು ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶ. ಈಗ 1/2 ನಿಂಬೆಹಣ್ಣಿನ ರಸವನ್ನ ಇದಕ್ಕೆ ಸೇರಿಸಿದ್ದೀನಿ. ಒಮ್ಮೆ ನೀಟಾಗಿ ಇದನ್ನ ಮಿಕ್ಸ್ ಮಾಡಿದ್ರೆ ನಮ್ಮ ಸಿಂಪಲ್ ಆಗಿ ಒಂದು ಸೈಡ್ ಡಿಶ್ ತಯಾರಾಗೋಗುತ್ತೆ. ಮಾಡೋದು ಕೂಡ ಸುಲಭ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಬನ್ನಿ ಹಾಗಿದ್ರೆ ಈಗ ಸರ್ವ್ ಮಾಡೋಣ. ನಾನು ಈಗಾಗಲೇ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ನಲ್ಲಿ ಸಾಫ್ಟ್ ಆಗಿ ಉಬ್ಬಿ ಬರುವಂತಹ ಫುಲ್ಕಾನ ಹೇಗೆ ಮಾಡೋದು, ಅದಕ್ಕೆ ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ಳೋದು ಅನ್ನುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಇದುವರೆಗೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಒಮ್ಮೆ ಅದನ್ನ ಕೂಡ ಚೆಕ್ ಮಾಡಿ ನೋಡಿ. ನಾನು ಹೇಳಿದ್ದೆ ಈ ಗೆಡ್ಡೆಕೋಸು ಮತ್ತೆ ಕ್ಯಾರೆಟ್ ತುರಿದ ಪಲ್ಯ ಚಪಾತಿ ಫುಲ್ಕಾಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ. ಹಾಗಾಗಿ ನಾನು ಇವತ್ತು ಈ ಚಪಾತಿನ ಮಾಡ್ತಾ ಇದ್ದೀನಿ. ಇದೀಗ ಸಾಫ್ಟ್ ಆದಂತಹ ರುಚಿ ರುಚಿಯಾದಂತಹ ಚಪಾತಿ ತಯಾರಾಗಿದೆ. ಹಾಗೆ ಇನ್ನೊಂದು ಸೈಡ್ ನಲ್ಲಿ ನಾವು ಮಾಡ್ಕೊಂಡಿರುವಂತಹ ಗೆಡ್ಡೆಕೋಸು ಮತ್ತೆ ಕ್ಯಾರೆಟ್ ಪಲ್ಯ ಕೂಡ ತಯಾರಾಗಿದೆ. ಈ ಪಲ್ಯನ ಈ ಚಪಾತಿ ಜೊತೆ ಹಾಕಿ ಸರ್ವ್ ಮಾಡೋಣ. ತುಂಬಾ ಟೇಸ್ಟಿ ಆಗಿರುತ್ತೆ, ಎಮ್ಮೆ ಆಗಿರುತ್ತೆ. ನೋಡಿ, ಹಬೆ ಆಡ್ತಾ ಇದೆ. ಬಿಸಿ ಬಿಸಿ ಪಲ್ಯ, ಅದ್ರ ಜೊತೆಗೆ ಬಿಸಿ ಬಿಸಿ ಸಾಫ್ಟ್ ಆದಂತಹ, ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚಪಾತಿ, ಹೀಗೆ ಸಾಫ್ಟ್ ಆದಂತಹ ಚಪಾತಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ತೀರಾ, ಹೇಗ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಇವತ್ತಿನ ಈ ವಿಡಿಯೋ ಅಂದ್ರೆ ಸಿಂಪಲ್ ಆಗೊಂದು ಪಲ್ಯ ಮತ್ತೆ ಚಪಾತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್.